ಮುಂದಿನ ಸುದ್ದಿ ಮುಂಬರುವ ವಿಧಾನಸಭೆ ಚುನಾವಣೆಗಾಗಿ ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನವನ್ನು ಕೈಗೊಳ್ತಾ ಇದೆ ಜೊತೆಗೆ ಬಿಜೆಪಿ ಪೇಜ್ ಪ್ರಮುಖರ ಸಮಾವೇಶ ಕೂಡ ನಡೆಸ್ತಾ ಇದೆ ಇದಾದ ನಂತರ ರಾಜ್ಯದ ನಾಲ್ಕು ದಿಕ್ಕುಗಳಿಂದಲೂ ರಥಯಾತ್ರೆಯನ್ನು ಆರಂಭಿಸಲು ಮುಂದಾಗಿದೆ ಈ ನಡುವೆ ಚುನಾವಣಾ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳಿಗೆ ಬಿಜೆಪಿ ಜವಾಬ್ದಾರಿಯನ್ನ ಹಂಚಿಕೆಯನ್ನು ಮಾಡಿದೆ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಬಿಜೆಪಿಯ ರಂಗ ತಾಲೀಮು ಅದಾಗಲೇ ಶುರುವಾಗಿ ಹೋಗಿದೆ ಎಲೆಕ್ಷನ್ ಹೆಂಗೆ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ಆಪ್ರೇಷನ್ ಮಾಡಬೇಕು ಯಾವ ಕ್ಷೇತ್ರಗಳಲ್ಲಿ ಯಾವ ಭಾಗದಲ್ಲಿ ನಾವು ವೀಕ್ ಇದ್ದೀವಿ ಅದನ್ನ ಹೇಗೆ ಸರಿಪಡಿಸ್ಕೋಬೇಕು ಹೈಕಮಾಂಡ್ ಹೇಳ್ಬಿಟ್ಟಿರ್ತಾರೆ ನಾವು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲೇಬೇಕು ಯಾವ ಕಾರಣಕ್ಕೂ ಕೊನೆ ಕ್ಷಣದಲ್ಲಿ ಒದ್ದಾಟಗಳು ಆಪ್ರೇಷನ್ಗಳು ರಾಜೀನಾಮೆ ಕೊಡಿಸೋದು ಈಗಾಗಲೇ ಕಳೆದ ಬಾರಿ ಬಿ ಜೆ ಪಿ ಮಾಡಿರುವಂಥ ಆಪ್ರೇಷನ್ಗೆ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ ಜನಬಲವನ್ನು ಮೀರಿ ರಾಜಕೀಯವನ್ನು ಮಾಡುವಂಥ ಕೆಪಾಸಿಟಿ ಬಿ ಜೆ ಪಿಗಿದೆ ಬಿ ಜೆ ಪಿ ಅಂದರೆ ಬಿ ಜೆ ಪಿ ಅಂದರೆ ವಾಜಪೇಯಿ ಅಥವಾ ಅಡ್ವಾಣಿ ಸಮಯದ ರಾಜಕೀಯ ಅಂತೂ ರಾಜಕೀಯವನ್ನು ಬಿ ಜೆ ಪಿ ಮಾಡ್ತಾ ಇಲ್ಲ ಇದು ಚಾಣಾಕ್ಷ ಅಮಿತ್ ಶಾ ಮತ್ತು ಮೋದಿಯವರ ಟೈಮ್ ಇದು ಈ ಟರ್ಮ್ನಲ್ಲಿ ಅವ್ರು ಹೇಗೆ ಬೇಕಾದ್ರೂ ಅಧಿಕಾರವನ್ನು ಬದಲಾಯಿಸ್ತಾರೆ ಯಾವ ಪಕ್ಷಗಳು ಅಧಿಕಾರದಲ್ಲಿದ್ದರೂ ಕೂಡ ಅವ್ರನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಕೇಸರಿಯನ್ನು ಕಮಲವನ್ನು ಅರಳಿಸುವ ಪ್ರಯತ್ನವನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಒಂದಷ್ಟು ಜವಾಬ್ದಾರಿ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೋದಿ ಬರ್ತಾ ಇದ್ದಾರೆ ಅಮಿತ್ ಶಾ ಬಂದಾಯಿತು ಜೆ ಪಿ ನಡ್ಡಾ ಬಂದಾಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಸಂಘ ಪರಿವಾರದ ಬಲ ಬಿ ಜೆ ಪಿ ಬೆನ್ನೆಲುಬಾಗಿದೆ ಇಲ್ಲಾದರೆ ಕಷ್ಟ ಬಿ ಜೆ ಪಿಗೆ ಯಾರು ಬೇಕಾದ್ರೂ ಹೇಳ್ತಾರೆ ಬಿ ಜೆ ಪಿಯಲ್ಲಿ ಸದ್ಯ ಇರುವಂಥ ರಾಜ್ಯದ ನಾಯಕರುಗಳನ್ನು ಇಟ್ಕೊಂಡು ಸಂಘ ಪರಿವಾರದ ಬೆಂಬಲವಿಲ್ಲದೆ ಚುನಾವಣೆಯನ್ನು ಗೆಲ್ತೀವಿ ಅನ್ನೋದು ಸುಳ್ಳು ಅತಿ ದೊಡ್ಡ ಶಕ್ತಿ ಸಂಘ ಪರಿವಾರ ಎಲ್ಲಕ್ಕಿಂತ ಹೆಚ್ಚಾಗಿ ಸದ್ಯ ಬಿ ಎಲ್ ಸಂತೋಷ್ ಅವರು ಸಂತೋಷ್ ಜಿ ಅವರು ಕೂಡ ಪ್ರತಿ ಕ್ಷೇತ್ರಗಳಲ್ಲಿ ಯಾವ ರೀತಿ ವರ್ಕೌಟ್ ಮಾಡ್ಬೇಕು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ನಾನು ಕೋಲಾರದಲ್ಲಿ ನಿಲ್ತೀನಿ ಅಂತ ಎರಡನೇ ಸಲ ಹೋಗಿ ಬರ್ತಿದ್ದಂಗೆನೆ ಕೋಲಾರಕ್ಕೆ ಹೋದ್ರು ಸಂತೋಷ್ ಅವರು ಅಲ್ಲಿರುವಂತ ಬಿಜೆಪಿ ಕಾರ್ಯಕರ್ತನ ಸೇರಿಸಿ ಪ್ರತಿಯೊಬ್ಬರನ್ನ ಮಾತಾಡಿಸಿ ಯಾವ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಆಗ್ಬೇಕು ಅಂತ ಇಂಥ ಸಂದರ್ಭದಲ್ಲಿ ಈಗ ಒಂದಷ್ಟು ಜವಾಬ್ದಾರಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಜವಾಬ್ದಾರಿಯನ್ನ ಹೊತ್ತು ಮುಂದೆ ಸಾಗಬೇಕು ಇದು ಅಧಿಕೃತವಾಗಿ ಒಂದ್ ಕಡೆ ರಾಜ್ಯಕ್ಕೆ ಉಸ್ತುವಾರಿಯಾಗಿ ಧರ್ಮೇಂದ್ರ ಪ್ರಧಾನ್ ಮತ್ತೊಂದ್ ಕಡೆ ಸಹ ಉಸ್ತುವಾರಿಯಾಗಿ ಅಣ್ಣಾಮಲೆಯವನ್ನ ನೇಮಿಸಿದ್ರು ಆ ನಂತರದಲ್ಲಿ ಯಾರ್ಯಾರಿಗೆ ಯಾವ ಯಾವ ಜವಾಬ್ದಾರಿ ಇಲ್ಲಿ ಚುನಾವಣಾ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳಿಗೆ ಬಿಜೆಪಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದು ಹಾಗೆ ಜಿಲ್ಲೆಗಳ ಮೋರ್ಚಾಗಳ ಸಮಾವೇಶ ಫಲಾನುಭವಿಗಳ ಸಮ್ಮೇಳನ ವಿಡಿಯೋ ವ್ಯಾನ್ ಪ್ರಚಾರ ಪ್ರಣಾಳಿಕೆ ತಯಾರಿ ಸಲಹಾ ಅಭಿಯಾನ ಎಲ್ಲವನ್ನು ಕೂಡ ಆರಂಭಿಸಿದ್ದೆ ಆರಂಭಿಸುತ್ತೆ ಅದಕ್ಕೆ ಬಿಜೆಪಿಯ ರಾಜ್ಯದ ನಾಲ್ಕು ದಿಕ್ಕುಗಳಿಂದಲೂ ರಥಯಾತ್ರೆ ಆರಂಭಿಸೋಕೆ ಮುಂದಾಗಿದೆ ಇಲ್ಲಿವರೆಗೂ ಕೂಡ ಜೆ ಡಿ ಎಸ್ ಪಂಚರತ್ನ ಯಾತ್ರೆಯನ್ನು ಟೀಕಿಸ್ತಾಯಿದ್ರು ಕಾಂಗ್ರೆಸ್ನ ಜನ ಪ್ರಜಾಧ್ವನಿ ಯಾತ್ರೆಯನ್ನು ಟೀಕಿಸ್ತಾ ಇದ್ರು ಇವರು ಕೂಡ ಬಸ್ ಯಾತ್ರೆ ಶುರು ಮಾಡ್ತಾರೆ ರಾಜ್ಯದ ಮೂ ನಾಲ್ಕು ದಿಕ್ಕುಗಳಿಂದ ರಥಯಾತ್ರೆ ಮಾಡ್ತಾರೆ ಇದರಲ್ಲಿ ನಾಲ್ಕು ತಂಡಗಳ ರಥಯಾತ್ರೆಗೆ ಮೂವರು ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದಾರೆ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ ಮೋರ್ಚಾಗಳ ಸಮಾವೇಶ ಸಮಾವೇಶಗಳನ್ನ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಹ್ಯಾಂಡ್ಲು ಮಾಡಬೇಕು ಎಲ್ಲಿ ಜನ ಸೇರಿಸ್ಬೇಕು ಯಾರ್ಯಾರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು ಅತಿ ದೊಡ್ಡ ಜವಾಬ್ದಾರಿ ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹಾಲಪ್ಪ ಆಚಾರ್ ಎಸ್ ಟಿ ಸೋಮಶೇಖರ್ ತಂಡಕ್ಕೆ ಫಲಾನುಭವಿಗಳ ಸಮ್ಮೇಳನ ಆಯೋಜನೆ ಹೊಣೆ ಏನು ಎಸ್ ವಿ ರಾಘವೇಂದ್ರ ಮತ್ತು ತಂಡಕ್ಕೆ ವಿಡಿಯೋ ವ್ಯಾನ್ ಪ್ರಚಾರದ ಹೊಣೆ ಡಾಕ್ಟರ್ ಕೆ ಸುಧಾಕರ್ ಬಿ ಸಿ ನಾಗೇಶ್ ಅವರಿಗೆ ಪ್ರಣಾಳಿಕೆ ತಯಾರಿಕೆ ಸಲಹಾ ಅಭಿಯಾನದ ಹೊಣೆ ಇದು ಸುಧಾಕರ್ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿ ಸುಧಾಕರ್ ಅವರು ಎರಡು ಸಲ ಕಾಂಗ್ರೆಸ್ಸಿಂದ ಗೆದ್ರು ರಾಜೀನಾಮೆ ಕೊಟ್ಟರು ಬಿ ಜೆ ಪಿಗೋದ್ರು ಮತ್ತು ಅಲ್ಲೂ ಗೆದ್ರು ಸಚಿವರಾದರು ಆರೋಗ್ಯ ಸಚಿವರಾದರು ಈ ಬಾರಿ ಪ್ರಣಾಳಿಕೆ ತಯಾರಿ ಸಲಹಾ ಅಭಿಯಾನದ ಜವಾಬ್ದಾರಿಯನ್ನು ಅವರು ಹೇಗ್ಲಿಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಏನೆಲ್ಲ ಆಫರ್ ಮಾಡ್ತೀರಾ ಜನರಿಗೆ ಯಾವೆಲ್ಲ ಅಂಶಗಳನ್ನ ಹೊಡ್ತೀರಾ ಯಾವ ರೀತಿ ತಮ್ಮ ಪ್ರಣಾಳಿಕೆ ಮೂಲಕ ಬಿ ಜೆ ಪಿಗೆ ಗೆ ಮತ ಹಾಕುವಂತೆ ಎಲ್ಲರನ್ನ ಓಲೈಸೊಳ್ ಓಲೈಸಿಕೊಳ್ತೀರಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಾ ಅತಿ ದೊಡ್ಡ ಜವಾಬ್ದಾರಿ ಒಂದು ಕಡೆ ಸುಧಾಕರ್ ಮತ್ತೊಂದು ಕಡೆ ವಿಜಯೇಂದ್ರ ನೆಕ್ಸ್ಟ್ ಜನರೇಷನ್ ಹೀರೋಗಳಾಗಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಅತಿ ದೊಡ್ಡ ಲೀಡರ್ಗಳ ಕೆಲಸ ಮಾಡ್ತಾರೆ ದೊಡ್ಡ ಸವಾಲು ಈ ಜವಾಬ್ದಾರಿಯೊಂದಿಗೆ ಬಿ ಜೆ ಅಸಲಿ ರಂಗ ತಾಲೀಮು ಶುರುವಾಗಿದೆ ಅಂತ ಹೇಳ್ಬೋದು ಹೌದು ಅಂದ್ರೆ ಈಗ ನೋಡ್ತಾನೆ ಇರ್ತೀವಿ ಯಾತ್ರೆಗಳು ಒಂದಲ್ಲ ಒಂದು ಶುರು ಆಗ್ತಾನೆ ಇದೆ ಜೊತೆಗೆ ಈಗ ಕಾಂಗ್ರೆಸ್ ಲಾಸ್ಟ್ ಟೈಮ್ ನಾ ನಾಯಕಿ ಅನ್ನುವಂತ ಒಂದು ಪ್ರೋಗ್ರಾಮು ಆಯ್ತು ಅಲ್ಲಿನೂ ಕೂಡ ಅಷ್ಟೇ ಲಕ್ಷ್ಮಿ ಅನ್ನುವಂತ ಯೋಜನೆ ಜನಗಳಿಗೆ ಇಷ್ಟ ಆಗೋ ತರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸೊ ಇದು ಯಾವ ರೀತಿಯಾಗಿ ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಮುಂದೆ ಹೆಲ್ಪ್ ಮಾಡಬೇಕು ಇಲ್ಲ ನಾವ್ ಯಾವಾಗ್ಲೂ ಮಾತಾಡ್ತಾ ಇರ್ತೇವೆ ನಾನಾಗ್ಲಿ ಸತೀಶ್ ಆಗ್ಲಿ ಅಥವಾ ಶಿವ ಆಗ್ಲಿ ನಿಮ್ಮನೆ ಚರಂಡಿ ಬಗೆ ಸಮಸ್ಯೆ ನಿಮ್ಮೂರಿನ ಡ್ರೈನೇಜ್ ಸಮಸ್ಯೆ ನಿಮ್ಮೂರಿನ ರಸ್ತೆಗಳ ಸಮಸ್ಯೆ ಅದನ್ನ ಬಗೆಹರಿಸಕ್ಕೆ ಯಾರು ಮೋದಿ ಬರ್ತಾರ ರಾಹುಲ್ ಗಾಂಧಿ ಬರ್ತಾರ ಇಲ್ಲ ನಾವು ಜೆ ಡಿ ಎಸ್ ವಿಚಾರಕ್ಕೂ ಬರೋದಾದರೆ ಓಕೆ ಆಪ್ ವಿಚಾರಕ್ಕೆ ಬರೋದ್ರೆ ಕೇಜ್ರಿವಾಲ್ ಬರ್ತಾರಾ ಇಲ್ಲ ಕುಮಾರಸ್ವಾಮಿ ಅವ್ರು ಬರ್ತಾರಾ ಇಲ್ಲ ಬರಲೂಬಹುದೇನೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ನಾವೇನು ಜೆ ಡಿ ಎಸ್ ಪರವಾಗಿ ಮಾತಾಡ್ತಿಲ್ಲ ಕೈಗೆ ಸಿಗುವಂಥ ನಾಯಕರುಗಳಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಕುಮಾರಸ್ವಾಮಿ ಅವರಿಗೆ ಅವ್ರು ವರ್ಚಸ್ ಇದೆ ಅವ್ರು ಬರ್ತಾರೆ ಎಲ್ಲಿ ಸಿಂಪಲ್ ಆಗಾರು ರೆಡಿ ಇವತ್ತು ಅರ್ಚಕರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅರ್ಚಕರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಎಲ್ಲವನ್ನು ಹೇಳಿದ್ದಾರೆ ಹೀಗಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಾಯಕರನ್ನು ಆಯ್ಕೆ ಮಾಡಿ ಪ್ರತಿ ಸಲ ಹೇಳ್ತಿರ್ತೀವಿ ಕರ್ನಾಟಕ ಟಿ ವಿಯ ಎಕ್ಸ್ ಕಲೀಗ್ ಚಂದನ್ ಅಂದ್ಬಿಟ್ಟು ಕೆ ಆರ್ ಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲೆಕ್ಷನ್ ಕಂಡೆಂಟ್ ಮಾಡ್ತಿದ್ದಾರೆ ಅವರನ್ನು ನೋಡ್ರಿ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಈ ರೀತಿ ಜನಬಲ ಹಣಬಲ ಆಮಿಷಗಳು ಹಣ ಗಿಫ್ಟ್ ಬಾಕ್ಸ್ಗಳು ಇವುಗಳಲ್ಲಿ ನಡೆಯಲ್ಲ ಖಂಡಿತ ಬದಲಾಗೆ ಆಗುತ್ತೆ ಯಾಕಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಒಂದು ಹಿರಿಯ ನಾಯಕರುಗಳು ಒಂದಷ್ಟು ಆರೋಪ ಇರೋ ನಾಯಕರುಗಳು ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋ ಅಂತವರು ಎಲ್ಲರೂ ಕೂಡ ಫಿಲ್ಟರ್ ಆಗ್ತಾರೆ ಎಷ್ಟೋ ಜನರ ಪಾಲಿಗೆ ಇದು ಕಡೆ ಚುನಾವಣೆ ಆಗ್ಬೋದು ಅಥವಾ ಈ ಚುನಾವಣೆಯಲ್ಲೇ ಅವಕಾಶ ಸಿಗದೆ ಕೂಡ ಇರಬಹುದು ಇನ್ನೇ ನೆಕ್ಸ್ಟ್ ಜನರೇಷನ್ ಹೊಸ ಜನ ರೇಷನ್ ಅವರು ರಾಜಕೀಯಕ್ಕೆ ಬರ್ತಾರೆ ಹೀಗಾಗಿ ಈ ಎಲ್ಲ ಆಸೆ ಅಂಶಗಳು ನಾವು ಅದೇ ಲೆಕ್ಕ ಆಗ್ತಾ ಇದ್ವಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಪರ್ ಮಂತು ಎಲ್ಲಿಂದ ಕೊಡ್ತೀರಾ ಒಂದು ಸಾವಿರ ಕೋಟಿ ಬೇಕು ಪರ್ ಮಂತು ಎಲ್ಲಿಂದ ಕೊಡ್ತೀರಾ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದ ರೈತರ ಸಾಲ ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿ ಸಾಲವನ್ನು ನಾನು ಮನ್ನಾ ಮಾಡ್ತೀನಿ ಅಂದಾಗ ಇದೇ ಸಿದ್ದರಾಮಯ್ಯ ಅವರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉಲ್ಟಾ ಆಗುತ್ತೆ ಎಲ್ಲರಿಗೂ ಕೂಡ ಹೊರೆ ಬರುತ್ತೆ ಆಗಲ್ಲ ಅಂತ ಹೇಳಿದ್ರು ಈಗ ಅದೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಗೃಹ ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ಮತ್ತೊಂದ್ ಕಡೆ ಬಿ ಜೆ ಪಿ ಅವರು ಕೂಡ ಅದನ್ನ ಮನಗಂಡು ತಾವು ಕೂಡ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಹಿಳೆಯರಿಗೆ ಹಣ ಕೊಡ್ತೀವಿ ಅಂತ ಮತ್ತೊಂದ್ ಕಡೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಸಾಕಷ್ಟು ಚರ್ಚೆಗಳು ಫ್ರೀ ವಿದ್ಯುತ್ ಇದು ಈಗ ಹೇಳ್ಕೊಂಬಂದಿರೋದು ಇನ್ನೂ ಅಫಿಷಿಯಲ್ ಆಗಿ ಮ್ಯಾನಿಫೆಸ್ಟೋ ಕಾಂಗ್ರೆಸ್ ಬಂದಿಲ್ಲ ಪಿದು ಬಂದಿಲ್ಲ ಬಂದ ಮೇಲೆ ಎಲ್ಲ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಫಾಲೋ ಮಾಡ್ತಾರ ಮಹಿಳೆಯರಿಗೆ ಉಚಿತ ಬಸ್ ಪಾಸು ಫ್ರೀ ವಿದ್ಯುತ್ ಉಚಿತ ನೀರು ಕುಡಿಯೋ ನೀರು ಎಲ್ಲವನ್ನ ಕೊಡ್ತಾ ಬರ್ತಿರ್ಬೇಕು ಅಂದರೆ ಅದೇ ರೀತಿ ಆಡಳಿತ ವ್ಯವಸ್ಥೆ ಕೂಡ ಬದಲಾಗಬೇಕು ಜನರಿಗೂ ಈ ಕಡೆ ದುಡ್ಡು ಕೊಟ್ಟು ಜನರಿಂದನೂ ಈ ಕಡೆ ದುಡ್ಡು ಕೀಳ್ತಾ ಬಂದರೆ ರಾಜ್ಯದ ಖಜಾನೆ ಖಾಲಿ ಆಗುತ್ತೆ ಅಷ್ಟೇನೆ ಬೇರೆ ಏನೂ ಆಗಲ್ಲ ಹೀಗಾಗಿ ಯಾವ ರೂಪದಲ್ಲಿ ಹಣವನ್ನು ತಂದು ಯಾವ ರೂಪದಲ್ಲಿ ಜನರಿಗೆ ಕೊಡಬೇಕು ರಾಜ್ಯದ ಬಜೆಟ್ ಅನ್ನು ಯಾವ ರೀತಿ ಮಂಡಿಸ್ಬೇಕು ಯಾವ ರೀತಿ ಆಮಿಷಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಯೋಜನೆಗಳನ್ನ ರೂಪಿಸ್ಬೇಕು ಆಮಿಷ ಅನ್ನೋ ಪದನೇ ಬದಲಾಯಿಸ್ಬೇಕು ಅವ್ರ ಪ್ರಣಾಳಿಕೆಯಲ್ಲಿ ಪ್ರ ಅಂದ್ರೆ ಜನರು ಕೂಡ ಓಟ್ ಹಾಕೋಕ್ಕೆ ಹಣವನ್ನು ತೆಗೋದ್ಕಿಂತ ಹೆಚ್ಚಾಗಿ ಯಾವ ರೀತಿ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ಇರುವಂಥ ನಾಯಕರನ್ನು ಹೇಗೆ ಆಯ್ಕೆ ಮಾಡಬೇಕು ಎಲ್ಲ ಒಂದು ಕಡೆ ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಜನ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಈ ಸಲ ಅತಂತ್ರ ಆಗ್ಬೋದು ವಿಧಾನಸಭೆ ಯಾರಿಗೂ ಕೂಡ ಮೆಜಾರಿಟಿ ಬರದೇ ಇರ್ಬೋದು ಕಾಂಗ್ರೆಸ್ ಕೂಡ ವಿಶ್ವಾಸದಲ್ಲಿದೆ ಬಿಜೆಪಿ ಕೂಡ ವಿಶ್ವಾಸದಲ್ಲಿದೆ ಒಂದು ವೇಳೆ ಬಾರದೇ ಇದ್ದರೆ ಆತಂತ್ರ ಅವರು ಸಿ ಎಮ್ ಆಗ್ತಾರೆ ಯಾರು ಬೇಕಾರು ಆಗ್ಬೋದು ಜನಾರ್ದನ್ ರೆಡ್ಡಿ ಅವರು ಪಕ್ಷ ಕೂಡ ಬರ್ತಾ ಇದೆ ಆಪ್ ಎಂಟ್ರಿ ಇದೆ ಡೆಲ್ಲಿ ಆಯಿತು ಪಂಜಾಬ್ ಆಯಿತು ಗುಜರಾತ್ನಲ್ಲಿ ಕೂಡ ತಮ್ಮ ಇನ್ ಖಾತೆಯನ್ನು ಓಪನ್ ಮಾಡಿದ್ರು ಕರ್ನಾಟಕದಲ್ಲಿ ಕೂಡ ಆಪ್ ಗೆಲ್ಲಬಹುದಾದ ಕ್ಷೇತ್ರಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೊಬ್ಬರನ್ನು ಸೋಲಿಸಬಹುದಾದ ಕ್ಷೇತ್ರಗಳು ತುಂಬ ಅಭ್ಯರ್ಥಿಗಳು ಇದ್ದಾರೆ ಇಂಥ ಸಂದರ್ಭದಲ್ಲಿ ಪಕ್ಷದಿಂದ ಗೆದ್ರೆ ಈ ಬಾರಿ ಎಮ್ ಎಲ್ ಎ ಇಂಡಿಪೆಂಡೆಂಟ್ ಆಗಿ ಗೆದ್ರೆ ಈ ಸಲ ಮಿನಿಸ್ಟ್ರು ಆಗುವಂಥ ಸಾಧ್ಯತೆಗಳು ತುಂಬ ಜನಕ್ಕೆ ಅವಕಾಶಗಳಿದೆ ಹೀಗಾಗಿ ಪಕ್ಷಕ್ಕಿಂತ ವ್ಯಕ್ತಿಗೆ ಒಂದು ಬೆಲೆಯನ್ನು ಕೊಟ್ಟು ಯಾರು ಸೂಕ್ತ ವ್ಯಕ್ತಿ ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದನ್ನ ಪ್ರತಿಯೊಬ್ಬರು ಐದು ಸಲ ಬರುತ್ತೆ ನಾವು ಓದುವಾಗಲೂ ಇದೇ ಹೇಳ್ತಿ ಹೇಳ್ತಾ ಇದ್ರು ನಾವೀಗ ಹೇಳುವಾಗಲೂ ಇದನ್ನೇ ಹೇಳ್ತಾ ಇದ್ದೀವಿ ಆದರೆ ಜನ ಬದಲಾಗಬೇಕು ಬದಲಾವಣೆ ಆಗ್ತಾ ಇದೆ ಇವತ್ತಿನ ಈಗ ನಾವು ಹೆಂಗೆ ಮುಂಚೆ ಪ್ರಿಂಟ್ ಮೀಡಿಯಾ ಪೇಪರ್ ಓದಬೇಕು ನ್ಯೂಸು ಬ್ರೇಕಿಂಗ್ ನ್ಯೂಸ್ ಓದಬೇಕಂತವ್ರು ಇವತ್ತೆಲ್ಲ ಕಂಪ್ಲೀಟ್ ಮೊಬೈಲಲ್ಲ ತಿಳ್ಕೊತಾ ಇದ್ದಾರೆ ಪ್ರಚಾರ ಅನ್ನೋದು ಪ್ರತಿಯೊಬ್ಬ ಕಾರ್ಯಕರ್ತ ತನ್ನ ಸಮಸ್ಯೆಯನ್ನು ಫೇಸ್ಬುಕ್ ಲೈವ್ ಮಾಡೋರು ಮುಗಿದೋಯ್ತು ಪ್ರತಿಯೊಂದು ಕ್ಷೇತ್ರ ಜನ ತಮ್ಮ ಸಮಸ್ಯೆಯನ್ನು ತೋರಿಸ್ಬಿಟ್ಟು ನಮ್ಮ ನಾಯಕರಿಗೆ ಚೀತು ಅಂತ ಉಗಿದ್ಬಿಟ್ಟು ಯೂಟ್ಯೂಬ್ಗೆ ಹಾಕೋರು ಮುಗಿದೋಯ್ತು ಎಲ್ಲೂ ಕೂಡ ನ್ಯೂಸ್ ಚಾನಲ್ಗಳಿಗೆ ಕಾಯಬೇಕು ಪತ್ರಿಕೆಯವರೇ ಬಂದು ವರದಿ ಮಾಡಬೇಕು ಆನಂತರ ಜನನಾಯಕರ ಕಣ್ ತೆರೀಬೇಕು ಆನಂತರ ಅಧಿಕಾರಿಗಳ ಬಂದು ಕೆಲಸ ಮಾಡಿ ಇಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ಆ್ಯಕ್ಟಿವ್ ಆಗಿದೆ ಅಂದರೆ ನಿಮ್ಮ ನಿಮ್ಮ ಯಶಸ್ಸನ್ನು ನಿಮ್ಮ ಕೆಲಸವನ್ನು ಎಷ್ಟು ಖುಷಿಯಾಗಿ ತೋರಿಸುವಂಥ ತಾಕತ್ತು ಜನರಿಗೆ ನಿಮ್ಮ ನಾಯಕರಿಗಿದೆಯ ಅಂದರೆ ಕಾರ್ಯಕರ್ತರಿಗೆ ಅಷ್ಟೇ ಕೆಟ್ಟದಾಗಿ ನೀವು ಕೆಲಸ ಮಾಡದೇ ಇರೋದನ್ನಂಥ ತೋರಿಸೋ ತಾಕತ್ತು ಜನಸಾಮಾನ್ಯರಿಗೆ ಇವತ್ತಿದೆ ಹೀಗಾಗಿ ನಿಮ್ಮ ನಿಮ್ಮ ಆಯ್ಕೆ ಯಾರು ಅನ್ನೋದನ್ನು ನೀವು ಮಾಡಬೇಕು ಬಟ್ ಬಿ ಜೆ ಪಿ ಕೂಡ ತುಂಬ ಸೀರಿಯಸ್ ಆಗಿದೆ ಕಾಂಗ್ರೆಸ್ ಕೂಡ ತುಂಬ ಸೀರಿಯಸ್ ಆಗಿದೆ ನಾವು ಯಾವಾಗ ಯಡಿಯೂರಪ್ಪ ಈಶ್ವರಪ್ಪ ಶೆಟ್ಟರು ಸದಾನಂದ ಗೌಡರು ಅಂತಿದ್ದವರು ಈಗ ವಿಜಯೇಂದ್ರ ಸುಧಾಕರ್ ಈ ರೀತಿ ಹೇಳಕ್ ಬರ್ತಾ ಇದೆ ಅರವಿಂದ್ ಬೆಲ್ಲತ್ತು ಅಂದ್ರೆ ಜನರೇಷನ್ ಚೇಂಜ್ ಆಗ್ತಿದೆ ನೆಕ್ಸ್ಟ್ ಲೆವೆಲ್ಗೆ ಹೀಗಾಗಿ ಪ್ರಣಾಳಿಕೆ ಯಾವ ರೀತಿ ಸಿದ್ಧ ಆಗುತ್ತೆ ಜನ ಯಾವ ರೀತಿ ಅಟ್ರಾಕ್ಟ್ ಆಗ್ತಾ ಅಟ್ರಾಕ್ಟ್ ಆಗ್ತಾರೆ ಅನ್ನೋದನ್ನ ನೋಡ್ಬೋದು ಬದಲಾವಣೆ ಕೂಡ ಬೇಕು ಬದಲಾವಣೆ ಆಗುತ್ತೆ ಅಂತ